ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ಮಾಹಿತಿಗಾಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಹೆಲೋ ಫ್ರೆಂಡ್ಸ್, ಈ ಜೀವಿಗೆ ಯಾವುದೇ ಮೆದುಳಿಲ್ಲ, ಯಾವುದೇ ಹೃದಯವಿಲ್ಲ, ಕಣ್ಣಿಲ್ಲ, ಮೂಗು ಇಲ್ಲ, ಕಿವಿ ಇಲ್ಲ, ರಕ್ತವಿಲ್ಲ. ಹಾಗಾದರೆ ಈ ಜೀವಿ ಯಾವುದು? ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಲಿದ್ದೇವೆ. ನಂಬರ್ ಒನ್, ನಮ್ಮ ಶರೀರದಲ್ಲಿ ಹಾರ್ಟ್ ಮತ್ತು ಬ್ರೈನ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಲಾಗುತ್ತದೆ. ಆದರೆ ಜೆಲ್ಲಿ ಫಿಶ್ನಲ್ಲಿ ಯಾವುದೇ ಬ್ರೈನ್ ಇರೋದಿಲ್ಲ, ಹಾರ್ಟ್ ಇರೋದಿಲ್ಲ, ಬ್ಲಡ್ ಇರೋದಿಲ್ಲ, ಇಯರ್ ಅಂದರೆ ಕಿವಿ ಇರೋದಿಲ್ಲ, ಹೈ ಅಂದರೆ ಕಣ್ಣು ಇರೋದಿಲ್ಲ, ನೋಸ್ ಅಂದರೆ ಮೂಗು ಕೂಡ ಇರೋದಿಲ್ಲ. ನೆಕ್ಸ್ಟ್ ನಂಬರ್ ಟೂ, ಪ್ರತಿ ವರ್ಷ ಚಂದ್ರ ಭೂಮಿಯಿಂದ 1.6 inches ದೂರ ಹೋಗ್ತಾ ಇದೆ. ಹಲವು ಕೋಟಿ ವರ್ಷಗಳ ನಂತರ ಫ್ಯೂಚರ್ನಲ್ಲಿ ನಿಮಗೆ ಚಂದ್ರ ಇನ್ನೂ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ನಂಬರ್ ತ್ರೀ, ಈಗೆಲ್ಲ ಬಹುತೇಕ ಜನ ಕಾರುಗಳನ್ನು ಬಳಕೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಆದರೆ 100 ವರ್ಷಗಳಿಗಿಂತಲೂ ಹಿಂದಿನ ಕಾಲದಲ್ಲಿ ಕಾರು ಬಳಕೆ ಮಾಡಿದರೆ ಅವರೇ ಆಗರ್ಭ ಶ್ರೀಮಂತರಾಗಿರುತ್ತಿದ್ದರು. ಸೊ ಹಾಗಾದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರು ಬಳಕೆ ಮಾಡಿದಂಥ ವ್ಯಕ್ತಿ ಯಾರು? ಅದು ಜಮ್ಶೆಡ್ಜಿ ಟಾಟಾ. ಹೌದು, 1898 ಜಮ್ಶೆಡ್ಜಿ ಟಾಟಾರವರು ಮೊಟ್ಟ ಮೊದಲ ಬಾರಿಗೆ ಕಾರನ್ನು ಬಳಕೆ ಮಾಡಿದರು. ಸೊ ಜಮ್ಶೆಡ್ಜಿ ಟಾಟಾ ನಮ್ಮ ದೇಶದಲ್ಲಿ ಕಾರನ್ನು ಬಳಕೆ ಮಾಡಿದ ಮೊದಲ ಭಾರತೀಯರಾಗಿದ್ದಾರೆ. ನೆಕ್ಸ್ಟ್ ನಂಬರ್ ಫೋರ್, ಜಿಮೇಲ್ನಲ್ಲಿ ಕಾನ್ಫಿಡೆನ್ಷಿಯಲ್ ಮೋಡ್ ಅನ್ನೋ ಒಂದು ಆಪ್ಷನ್ ಇದೆ. ಬಹಳಷ್ಟು ಜನರಿಗೆ ಇದರ ಅಡ್ವಾಂಟೇಜಸ್ ಬಗ್ಗೆ ಗೊತ್ತಿಲ್ಲ. ಈ ಮೋಡನ್ನು ಆನ್ ಮಾಡಿ ನೀವು ಮೇಲ್ ಕಳುಹಿಸಿದರೆ ಆ ಮೇಲ್ ರಿಸೀವ್ ಮಾಡಿದಂಥ ವ್ಯಕ್ತಿ ಆ ಮೇಲನ್ನು ಯಾರಿಗೂ ಫಾರ್ವರ್ಡ್ ಮಾಡಲು ಸಾಧ್ಯವಿಲ್ಲ, ಅದನ್ನು ಪ್ರಿಂಟ್ಔಟ್ ತೆಗೆಯಲು ಸಾಧ್ಯವಿಲ್ಲ. ಇನ್ನು ಈ ಮೋಡ್ ಆನ್ ಮಾಡಿ ಆ ಇಮೇಲ್ಗೆ ಎಕ್ಸ್ಪೈರಿ ಡೇಟನ್ನು ಕೂಡ ನೀವು ಸೆಟ್ ಮಾಡಬಹುದು. ಸೊ ಆ ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ನೀವು ಕಳಿಸಿದಂಥ ಇಮೇಲ್ ರಿಸೀವ್ ಮಾಡಿದ ವ್ಯಕ್ತಿಯ ಇನ್ಬಾಕ್ಸ್ನಿಂದ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಇದು ಜಿಮೇಲ್ನ ಒಂದು ಅದ್ಭುತ ಫ್ಯೂಚರ್ ಅಂತಲೇ ಹೇಳ್ಬೋದು. ಈ ಫ್ಯೂಚರನ್ನು ಬಹಳಷ್ಟು ಕಡಿಮೆ ಜನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ ಫೈವ್, ಜಪಾನ್ ದೇಶದಲ್ಲಿ ಶಾಲಾ ಮಕ್ಕಳೇ ತಮ್ಮ ಶಾಲಾ ಕೊಠಡಿಯನ್ನು ಕ್ಲೀನ್ ಮಾಡಬೇಕು. ಅಲ್ಲಿನ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಪ್ರಕಾರ ಈ ರೀತಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಕ್ಲೀನಿಂಗ್ ಕೆಲಸ ಮಾಡುವುದರಿಂದ ಮತ್ತು ಇತರೆ ಕೆಲಸಗಳನ್ನು ಮಾಡುವುದರಿಂದ ಅವರಲ್ಲಿ ಡಿಸಿಪ್ಲಿನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಡೆವಲಪ್ ಆಗುತ್ತದೆ ಮತ್ತು ಉತ್ತಮ ಮೊರಾಲಿಟಿ ಮತ್ತು ವ್ಯಾಲ್ಯೂಸ್ ಅಭಿವೃದ್ಧಿಯಾಗುತ್ತದೆ ಎನ್ನುವ ಭಾವನೆ ಅಲ್ಲಿನ ಎಜುಕೇಷನಲ್ ಸಿಸ್ಟಮ್ಗೆ ಇದೆ. ನೆಕ್ಸ್ಟ್ ನಂಬರ್ ಸಿಕ್ಸ್, ವಿಯೆಟ್ನಾಂನಲ್ಲಿ ಸನ್ ಡೂಂಗ್ ಹೆಸರಿನ ಒಂದು ಗುಹೆ ಇದೆ. ಇದು ಪ್ರಪಂಚದ ಅತಿ ದೊಡ್ಡ ಗುಹೆಯಾಗಿದೆ. ಇದರ ಆಳ 150 meters ಅಂದರೆ 490 feet ಆಳ ಇದೆ. 9 kilometers ಉದ್ದವಿದೆ. ಇದು ಕೇವಲ ಗುಹೆಯಲ್ಲ, ಬದಲಿಗೆ ಒಂದು ಅದ್ಭುತ ಪ್ರಪಂಚ ಅಂತಲೇ ಹೇಳ್ಬೋದು. ಈ ಗುಹೆಯಲ್ಲಿ ತನ್ನದೇ ಆದ ವಾತಾವರಣವಿದೆ, ನದಿ ಇದೆ, ಕಾಡು ಇದೆ, ಒಂದು ರೀತಿ ಆಕಾಶ ಕೂಡ ಇದೆ. ಒಂದು ರೀತಿ ಮಿನಿ ವರ್ಲ್ಡ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ನಂಬರ್ ಏಟ್, ರೈನ್ಬೋಸ್ ಅಂದರೆ ಕಾಮನಬಿಲ್ಲನ್ನು ನೀವು ನೋಡಿರ್ತೀರಾ. ಸೊ ಈ ರೈನ್ಬೋ ಬೆಳಗಿನ ಸಮಯದಲ್ಲಿ ಕಾಣಿಸುತ್ತದೆ. ಆದರೆ ನಿಮಗೆ ಗೊತ್ತಾ, ರಾತ್ರಿ ವೇಳೆಯಲ್ಲೂ ಕೂಡ ಒಂದು ವಿಭಿನ್ನ ರೀತಿಯ ರೈನ್ಬೋಸ್ಗಳು ಕಾಣಿಸಿಕೊಳ್ಳುತ್ತದೆ. ಆದರೆ ಈ ರೈನ್ಬೋಸ್ಗಳು ಸೂರ್ಯನ ಬೆಳಕಿನಿಂದ ಕಾಣಿಸಿಕೊಳ್ಳುವುದಿಲ್ಲ, ಬದಲಿಗೆ ಚಂದ್ರನ ಬೆಳಕಿನಿಂದ ಈ ರೈನ್ಬೋಸ್ಗಳು ಕ್ರಿಯೇಟ್ ಆಗುತ್ತದೆ. ನೋಡಿ, ಈ ರೀತಿ ಈ ರೈನ್ಬೋಸ್ಗಳು ಕಾಣುತ್ತೆ. ಸೊ ಇದಕ್ಕೆ ಮೂನ್ಬೋಸ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ನಂಬರ್ ನೈನ್, ನಾವು ಯಾರಿಗಾದರೂ ಫೋನ್ ಮಾಡುವಾಗ ಅಥವಾ ಫೋನ್ ರಿಸೀವ್ ಮಾಡುವಾಗ ಮೊದಲಿಗೆ ಎಲೋ ಎಂಬ ಪದವನ್ನು ಬಳಸುತ್ತೇವೆ. ಹಾಗಾದರೆ ಈ ಎಲೋ ಎಂಬ ಪದವನ್ನು ಯಾಕೆ ಬಳಸುತ್ತೇವೆ ಅಂತ ಗೊತ್ತಾ? ಟೆಲಿಫೋನ್ ಇನ್ವೆನ್ಷನ್ ಮಾಡಿದಂತಹ ಅಲೆಕ್ಸಾಂಡರ್ ಗ್ರಾಂಬೆಲ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಳು. ಆಕೆಯ ಹೆಸರು ಮಾರ್ಗರೆಟ್ ಎಲೋ. ಇದೇ ಕಾರಣದಿಂದ ಗ್ರಾಂಬೆಲ್ರವರು ಎಲೋ ಅನ್ನೋ ಹೆಸರಿಟ್ಟಿದ್ದಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಅಸಲಿಗೆ ಇದು ಸುಳ್ಳು ಸುದ್ದಿ. ಯಾಕಂದರೆ ಗ್ರಾಂಬೆಲ್ರವರಿಗೆ ಮಾರ್ಗರೆಟ್ ಎಲೋ ಹೆಸರಿನ ಗರ್ಲ್ ಫ್ರೆಂಡೇ ಇರಲಿಲ್ಲ. ಯಾಕಂದರೆ ಅವರ ನಿಜವಾದ ಗರ್ಲ್ ಫ್ರೆಂಡ್ ಹೆಸರು ಮಾಬೆಲ್ ಅಬಾರ್ಡ್. ಇನ್ನು ಫೋನ್ ಮಾಡುವಾಗ ಈ ಎಲೋ ಎಂಬ ಪದವನ್ನು ಬಳಸಲು ನಿಜವಾದ ಕಾರಣವೆಂದರೆ ಗ್ರಾಂಬೆಲ್ರವರು ಮೊದಲಿಗೆ ಫೋನ್ ರಿಸೀವ್ ಮಾಡುವಾಗ ಅಥವಾ ಫೋನ್ನಲ್ಲಿ ಮಾತನಾಡುವಾಗ ಮೊದಲು ಅವೋಯ್ ಓಯ್ ಎಂಬ ಪದವನ್ನು ಹೇಳಬೇಕು ಅಂತ ಸೂಚಿಸಿದ್ದರು. AHOY HOY ಅವೋಯ್ ಓಯ್. ಸೊ ಈ ರೀತಿ ಮೊದಲ ದಿನಗಳಲ್ಲಿ ಫೋನ್ ಮಾಡುವಾಗ ಅವೋಯ್ ಓಯ್ ಅಂತ ಹೇಳ್ತಾ ಇದ್ರು. ಆದರೆ ಸ್ವಲ್ಪ ವರ್ಷಗಳ ನಂತರ ಬಲ್ಬ್ ಇನ್ವೆನ್ಷನ್ ಮಾಡಿದಂಥ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ರವರು ಈ ಅವೋಯ್ ಓಯ್ ಎಂಬ ಪದದ ಬದಲಿಗೆ ಎಲೋ ಎಂಬ ಪದವನ್ನು ಬಳಸಬೇಕು ಅಂತ ಸೂಚಿಸಿದರು. ಸೊ ಇಲ್ಲಿಂದ ಎರಡು ಟೀಮ್ಗಳು ಸೃಷ್ಟಿಯಾಯಿತು. ಸೊ ಆಗ ಕೆಲವು ಟೀಮ್ ಅವೋಯ್ ಓಯ್ ಎಂಬ ಪದಕ್ಕೆ ಸಪೋರ್ಟ್ ಮಾಡ್ತು, ಇನ್ನೂ ಕೆಲವು ಟೀಮ್ ಎಲೋಗೆ ಸಪೋರ್ಟ್ ಮಾಡ್ತು. ಕೊನೆಗೆ ಇಡೀ ಪ್ರಪಂಚ ಎಲೋ ಎಂಬ ಪದವನ್ನು ಸ್ವಾಗತ ಮಾಡಿತು. ಈ ರೀತಿ ಎಲೋ ಎಂಬ ಪದ ಫೇಮಸ್ ಆಗ್ತಾ ಹೋಯಿತು.
ಅದೇ ರೀತಿ ಅವೈ ಓಯ್ ಅನ್ನೋ ಪದ ಕಾಲ ಕಳೆದಂತೆ ಮರೆ ಆಗ್ತಾ ಹೋಯ್ತು. ಸೊ ಮೊದಲೆಲ್ಲ ಫೋನ್ ಮಾಡುವಾಗ ಅವೈ ಓಯ್ ಅಂತ ಪದವನ್ನೇ ಬಳಸ್ತಾ ಇದ್ರು, ಕಾಲ ಕಳೆದಂತೆ ಎಲೋ ಎಂಬ ಪದವನ್ನು ಬಳಕೆ ಮಾಡಲಾಯಿತು. ಇದೇ ಫೋನ್ ನಲ್ಲಿ ಮಾತನಾಡುವಾಗ ಎಲೋ ಎಂಬ ಪದವನ್ನು ಬಳಸುವಂತ ನಿಜವಾದ ಸತ್ಯ. ಸೊ ಓಕೆ ಫ್ರೆಂಡ್ಸ್, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಿ ಜಿ ಎನ್ ಟಾಕ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.